ನನ್ನ ಪ್ರಾಯಕ್ಕೆ ನನ್ನ ತಿಳುವಳಿಕೆಗೆ ಈ ರಂಗದಲ್ಲಿ ನೀವು ಮಾಡುತ್ತಿರುವ ಈ ಕೆಲಸದಲ್ಲಿ ನಿಮಗೆ ಬಾಧಿಸುತ್ತದೆ. ನಿಮ್ಮನ್ನು ನಾನು ಗೆದ್ದರು ಎಂತ ಆದರೂ ಸೋತರು ಸ್ವತಃ ಆದ್ದರಿಂದ ನಿಮ್ಮ ಹೆದರು ನಿಮ್ಮ ಇಲ್ಲ ಸಮಾನತೆ ಕಡಿಮೆ ಉಂಟು ಅಂತ ಹೇಳ್ತಾ ಇದ್ದೀನಿ. ಹೌದು ತುಂಬ ಕಡಿಮೆ ಉಂಟು ಮತ್ತೆ ಬರೇ ಕಡಿಮೆ ಅಲ್ಲ ತುಂಬ ಕಡಿಮೆ ಮಕ್ಕಳು ಮಕ್ಕಳು ಮಕ್ಕಳಿಗೆ ಆದರೂ ನಿಮಗಿಂತ ಸ್ವಭಾವ ಯಾಕೆ ಅಂದ್ರೆ ಯಾರು ಸ್ವಭಾವ ಈ ಹೆಣ್ಣು ಮಕ್ಕಳಿಗೆ ವಿಶೇಷವಾದಂತಹ ವಸ್ತುಗಳು ಏನು ಕಂಡು ಒಮ್ಮೆ ಕಟ್ಟುಬೇಕಾಗಿರೋದು ಹೀಗೆ ಇನ್ನೊಂದಷ್ಟ ಸಂಶಯ ಉಂಟು ನೀವು ಕಟ್ಟುಬೇಕಾಗಿರಬಹುದು ಅಚ್ಚರಿಯಾದಾಗ ಹಾಗೆ ಯಾರಿಗೂ ಆಗ್ತದೆ ಹೆಣ್ಣು ಮಕ್ಕಳಿಗೆ ಯಾರಿಗೂ ಆಗ್ತದೆ ಇಂತಹ ಮಕ್ಕಳು ಈಗ ಆಶ್ರಮದಲ್ಲಿ ಹೀಗೆ ಅಂದುಕೊಂಡೆಲ್ಲ ಸರಿಯಾಗುತ್ತದೆ ಇದೆಲ್ಲ ಹೇಳಿದ್ರು ಹೇಳಿದ್ರು ಹೀಗೆ ಇಟ್ಟು ಮಕ್ಕಳು ನಂಬಲಿಕ್ಕೆ ಮಾತಾಡಲ್ಲ ನಮ್ಮ ಪರೀಕ್ಷೆ ವ್ಯಕ್ತಿಯನ್ನು ಕಂಡಾಗಬೇಕು ಆ ರೀತಿಯ ಭಾವನೆ ಸಿಕ್ಕಬೇಕು ನಮ್ಮಲ್ಲಿ ನಂಬಿಕೆ ನಿಮಗೆ ಮಕ್ಕಳಲ್ಲಿ ಒಂದಕ್ಕೆ ಭಾವನೆಯಿಂದ ಹಾಗೆ ಮಾತನಾಡ್ತಾ ಇದ್ದೀನಿ. ಏನು ನಿಮಗೆ ಸಿಕ್ಕು ಬಂತು ಅಂತ ಅದಕ್ಕೂ ಸಿಕ್ಕು ಬಂದರೆ ಅದನ್ನ ಸಿಕ್ಕಿದೆ ಅಷ್ಟೇ ಸಿಕ್ಕಿರೋದು ಅನುದಾನದಿಂದ ಬರ್ತಾ ಇದ್ದೀನಿ ಕೆಲಸಗಳನ್ನು ಅನುಸರಣೆಯಿಂದ ಮಾಡಿಕೊಂಡಿದ್ರೆ ನೀವು ಆ ಒಂದು ಮಾತನ್ನು ಹೇಳಿ ನಿಮಗೆ ಒಂದು ತಿಳಿದ್ರೆ ಒಂಬತ್ತು ಮುಖ್ಯದಲ್ಲಿ ಕೇಳಬೇಕಾದ ವಯಸ್ಸು ನಿಮ್ಮ ನೀವು ಆ ಒಂದು ಮಾತು ಹೇಳಿದ್ರಲ್ಲ ಇದಕ್ಕೆ ಚಕ್ರವರ್ತಿಗಳು ಎನ್ನುವ ಚತುಸ್ಥಾನವನ್ನು ಆಡುವಂತಹ ಚಕ್ರವರ್ತಿಗಳು ನೀವು ನಿಮ್ಮ ಅವರು ಮನೆ ಸೇರಿದ್ದಾರೆ ಅದಕ್ಕಾಗಿ ಬರ್ತವರು ಸ್ವಾಮಿ ಹೊಂದಬೇಕು ಅದೇ ಸ್ಥಳಬೇಕು ನಾವೇ ಹೋಗಿ ನಮ್ಮವರು ಕೇಳ್ತಾ ಇದ್ದೇವೆ ನೀವು ಕೇಳಬೇಕು ಬರ್ತಾ ಇಲ್ಲ ಅಂತ ನಾನು ಕೇಳುತ್ತೇನೆ. ಈ ಪ್ರಪಂಚದ ಧಾರ್ಮಿಕವಾದ ಯಾವ ಮನೆಯಲ್ಲಿ ರಾಮಲಿದ್ದಾರೆ ಇತ್ತೀಚೆಗೆ ನಮ್ಮ ಬ್ರಾಹ್ಮಣರು ಸತ್ತಬಾಲಕರನ್ನು ಮಾಡುವ ಮುಂದೆ ಅಗಲವಾಗಿ ಮಕ್ಕಳು ಸಾಯಿತಕ್ಕೆ ಕಾರಣ ಏನೋ ಅಂತ ಈ ಗುರುತಿದಾಗ ಒಬ್ಬ ಯುವಕರ ಈ ತಪಸ್ಸು ಮಾಡ್ತಾ ಇದ್ದ ಅಪಾತ್ರ ಯಾರು ಕೂಡ ಬಂದಂತಹ ಪಾತ್ರಗಳು ಈ ಲೋಕಲು ನಮ್ಮ ಬಗ್ಗೆ ನಾವು ಎತ್ತ ಅಂತ ನಾವೇ ಹೇಳುವುದಲ್ಲ ಮನೆಯನ್ನು ಕಂಡೊಯ್ಯುವವರಿಗಾದರೂ ಸಭೆಯನ್ನು ಕೊಟ್ಟು ಬಡಕುದಿದ್ದರಲ್ಲಿ ಅವಕಾಶ ಉಂಟು ಅಂತ ಹೇಳುವ ಕುಟುಂಬವಾಗಿ ನಮ್ಮ ಇವರೇ ಇದ್ರು ದೊಡ್ಡ ಸೂರ್ಯಬೆಂಡಲನ್ನು ಕೊಟ್ಟ ಕುಟುಂಬವಾಗಿ ದೇವರನ್ನು ಪ್ರತಿಸುವುದಕ್ಕೆ ಬಂದ ಆಹಾರ ಕುಟುಂಬಕ್ಕೆ ಹೊರಿಗಾದರೂ ತಮ್ಮದೇ ಹೋಗಿ ಅರ್ಪಿಸುವುದಕ್ಕೆ ಬಂದಾದ ಕುಟುಂಬವಾಗಿ ವಾಯುಮಾನ ಮತ್ತು ಪ್ರಾಣಕ್ಕೆ ಬಂದಾಗ ಗಿಡಗಳಿಗೆ ಕೊನೆಯ ಮಂಚವನ್ನು ಅರ್ಪಿಸಿಕೊಟ್ಟ ಕುಟುಂಬವಾಗಿ ನೀವು ಗೊತ್ತಾಗಿದ್ದೀರ ನಿಮ್ಮ ಮಾತಿನಿಂದ ಅರ್ಪಿಸಿಕೊಂಡಿದ್ದೇವೆ ನಿಮ್ಮ ವಂಶದಿಂದ ನೀವು ಯಾರು ನಿಮ್ಮ ವ್ಯಕ್ತಿತ್ವದಿಂದ ನೀನು ಅನ್ನೋ ವಂಶ ಸೂರ್ಯವನ್ನು ಒಳದಿ ವಂಶವನ್ನು ಈಶಾನ್ಯ ಸೂರ್ಯದಲ್ಲಿ ಏನು ರಥದಲ್ಲಿ ಎದ್ದವ ಸಾಮರ್ಥಿ ಆದರೂ ನಾವು ತಾಳ್ಮೆಯಿಂದ ಇಲ್ಲಿಯವರೆಗೆ ನಿಮ್ಮಲ್ಲಿ ಮಾತನಾಡಿದ ಯಾಕೆ ಮೊದಲು ಬಂದವರ ಹಾಗೆ ಈಗ ಮಾತಾಡೋದಾಗುತ್ತದೆ. ಹೌದು ಅದಕ್ಕೆ ಹಿಂದೆ ಬಂದವರಿಗೆ ನಾವು ಬಾಳದ ಮುಖ್ಯವಾಗಿ ಉತ್ತರವನ್ನು ಕೊಡ್ತಾರ ಆದರೆ ನಿಮ್ಮಲ್ಲಿ ಈ ಮೊದಲು ಬಂದವರ ಪ್ರಶ್ನೆ ಇದೆ ನೀವು ಯಾರು ನಿಮ್ಮ ಹೆಸರೇ ಅಪ್ಪ ಅಮ್ಮ ಯಾರು ಗುರುಗಳು ಯಾರು ಮನೆಯಲ್ಲಿ ಅವ್ರಿಗೆ ಉತ್ತರ ಕೊಟ್ಟಿಲ್ಲ ನಾವು ಕೊಡ್ತೀವಿ ಉತ್ತರ ಕೊಡ್ತೇವೆ ಆದ್ರೆ ಕೊಡೋದು ಹೇಗೆ ಅದು ನಮಗೆ ಅಪ್ಪ ಯಾರು ನೀವು ಹೇಳಬೇಕಾದ್ರೆ ಕೊಡಿ ಹೇಳಿದ್ರೆ ಅಪ್ಪ ಯಾರು ಇರುವ ಹಾಗೆ ನಮ್ಮ ಜನ್ಮಕ್ಕೆ ಕಾರಣ ಕಲ್ಪನಾ ನಮ್ಮ ಅಪ್ಪ ಅದು ಬಾಕಿ